ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ತಂಬುಳಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪಾಲಕ್ ಸೊಪ್ಪಿನ ತಂಬುಳಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು 15 ಪಾಲಕ್ ಎಲೆಯನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು 1/2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಪಾಲಕ್ ಸೊಪ್ಪು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹೇರಳವಾದ ಕಬ್ಬಿಣದ ಅಂಶ ಇರ್ತದೆ ಇದರಲ್ಲಿ, ಹಾಗಾಗಿ ಹಿಮೋಗ್ಲೋಬಿನ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಪಾಲಕ್ ಸೊಪ್ಪು ತುಂಬಾ ಹೆಲ್ಪ್ ಮಾಡ್ತದೆ. ತಂಬುಳಿ ರೆಸಿಪಿ ಅಂದರೆ ತುಂಬಾ ಬೇಗನೆ ಆಗುವ ಅಡುಗೆ, ಹಾಗಾಗಿ ಇದನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಒಂದು 15 ಬಿಳಿ ಕಾಳುಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿ ಬರ್ತದೆ ಅಲ್ಲಿ ತನಕ ನಾವು ಇದನ್ನು ಹುರಿದುಕೊಳ್ಬೇಕು. ಒಂದು 2 ನಿಮಿಷದಲ್ಲೆಲ್ಲ ಆಗ್ತದೆ ನೋಡಿ, ಚೆನ್ನಾಗಿ ಬಾಡಿದೆ. ಇದನ್ನು ಈಗ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿಟ್ಟಿರುವ ಪಾಲಕ್ ಸೊಪ್ಪನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬಾ ರುಚಿಯಾಗಿರ್ತದೆ ಪಾಲಕ್ ಸೊಪ್ಪಿನ ತಂಬುಳಿ. ನೀವಿನ್ನೂ ಈ ತಂಬುಳಿಯನ್ನು ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಮಾಡಿ ನೋಡಿ, ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ. 1/4 ಲೋಟ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ 3 ಟೇಬಲ್ ಚಮಚ ಆಗುವಷ್ಟು ಗಟ್ಟಿಯಾಗಿರುವ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಥವಾ ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಬಳಸಬಹುದು. ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ ನಂತರ ಮಜ್ಜಿಗೆಯನ್ನು ಹಾಕ್ಬೋದು. ಮೊಸರನ್ನು ಹಾಕೋದ್ರಿಂದ ತುಂಬ ರುಚಿಯನ್ನು ಕೊಡ್ತದೆ ತಂಬುಳಿ. ಚೆನ್ನಾಗಿ ನುಣ್ಣಗೆ ಅರ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಬೇಕು. ನಾನು ಅರಿಯುವಾಗ ನೀರನ್ನು ಸೇರಿಸಲಿಲ್ಲ. ತಂಬುಳಿ ಅಂದರೆ ಸ್ವಲ್ಪ ನೀರಾಗಿರಬೇಕು, ತುಂಬ ಗಟ್ಟಿಯಾಗಿ ಗೊಜ್ಜಿನ ರೀತಿಯಲ್ಲಿ ಇರಬಾರ್ದು. ಸ್ವಲ್ಪ ನೀರಾಗಿದ್ದರೆ ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಕಲಕಬೇಕು. ನಮಗೆ ಬೇಕಾದ ಹದ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಬೇಕು. ಇಷ್ಟು ದಪ್ಪವಾಗಿ ನಾನು ತಂಬುಳಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೇನೆ. ರುಚಿ ರುಚಿಯಾದ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ತಂಬುಳಿ ಕೆಲವೇ ಕೆಲವು ನಿಮಿಷಗಳಲ್ಲಿ ರೆಡಿಯಾಯಿತು ನೋಡಿ. ಖಂಡಿತ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದ ಈ ತಂಬುಳಿಯನ್ನು ಅನ್ನದ ಜೊತೆಗೆ ಬಡಿಸಿದರೆ ತುಂಬಾ ರುಚಿಯಾಗಿರ್ತದೆ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.